ಪ್ರತಿಭೆಗಳು ಒಳಾಂಗಣದಲ್ಲಿದ್ದಾರೆ. ಯತೀಶ ಕಳೆದ ದಾಳಿಯಲ್ಲಿ ಭೂಮಿಷ್ಠತೆಗೆ ಕಾಫಿಯನ್ನ ಚಲಾವಣೆಗೊಳಿಸಿಕೊಂಡ ಆಟಗಾರ, ಜೂನಿಯರ್ ವಿಭಾಗದಲ್ಲಿ ಗುರುತಿಸಿಕೊಂಡ ಪ್ರತಿಭೆ, ಪ್ರಸ್ತುತ ಅಂಕಣದಲ್ಲಿ ನಿರೀಕ್ಷಿತವಾದ ಕಬಡ್ಡಿಯ ಹೋರಾಟಗಳಲ್ಲಿ ಎರಡು ತಂಡಗಳು ಕೂಡ ಅದ್ಭುತವಾದ ಕ್ಷಣಗಳನ್ನು ಮುಂದುವರಿಸಿಕೊಳ್ಳುತ್ತಾರೆ. ಒಂದ್ಸರಿ ಸೇಫ್ಟಿ ಹೇಳಿ ಅಣ್ಣ. ಸೊ ಎಲ್ಲ ಬ್ಯಾರಿಕೇಡ್ಗಳ ಬದಿಯಲ್ಲಿ ನಿಂತಿದ್ದವರು, ಬ್ಯಾರಿಕೇಡ್ಗಳಲ್ಲಿ ಹೊರಗೆ ನಿಂತವರು ದಯವಿಟ್ಟು ಗಮನಿಸಿಕೊಳ್ಳಿ. ಗ್ಯಾಲರಿಯಲ್ಲಿ ಬಹಳ ಜಾಗ ಇದೆ, ಆರಾಮ್ಸೆ ಕಬಡ್ಡಿಯನ್ನು ನೋಡಬಹುದು. ನೋಡಿ, ನಮ್ಮ ವಿದ್ಯುತ್ನ ಅನೇಕ ವೈರ್ಗಳು ಅಲ್ಲಿ ಕೆಳಗಡೆ ಇದ್ದಾವೆ. ಸೊ ಹಾಗಾಗಿ ಸಮಸ್ಯೆಗಳನ್ನು ನೀವೇ ತಂದುಕೊಳ್ಳಬೇಡಿ. ದಯವಿಟ್ಟು ಅರ್ಥ ಆಗುತ್ತೆ ಅಂದ್ಕೊಳ್ತಾರೆ. ದಯವಿಟ್ಟು ಎಲ್ಲರೂ ಗ್ಯಾಲರಿಯಲ್ಲಿ ಹೋಗಿ ಆರಾಮ್ಸೆ ಕೂತ್ಕೊಂಡು ಮ್ಯಾಚ್ ನೋಡಿದ್ರೆ ಆ ಟೆಕ್ನಿಷಿಯನ್ಗೆ ಸ್ವಲ್ಪ ಕೆಲಸ ಮುಗಿಯುತ್ತೆ, ನಿಮಗೂ ಕೂಡ ಆರೋಗ್ಯ ಸುಧಾರಣೆ ಆಗುತ್ತೆ. ದಯವಿಟ್ಟು ಯಾರು ಗ್ಯಾಲರಿ ಕೇಳಬೇಡಿ. ಮುನ್ಸೂಚನೆ ಎಲ್ಲ ಕ್ರೀಡಾ ಪ್ರೇಮಿಗಳಿಗೆ, ಸೂಪರ್ ಟ್ಯಾಕಲ್ ಆನ್ ಆಗಿದೆ ರಾಕೇಶ ದಾಳಿಯಲ್ಲಿ. ಸೂಪರ್ ಟ್ಯಾಕಲ್ ನ ಅನುಭವಗಳ ಮೂಲಕವಾಗಿ ಪಂದ್ಯದ ಹಿಡಿತದಲ್ಲಿ ಪ್ರತಿಯೊಂದು ನಿರೀಕ್ಷೆಗಳ ಮೂಲಕ ಪಂದ್ಯಕ್ಕಾಗಿ ಎಲ್ಲ ಬ್ಯಾರಿಕೇಡ್ ಮಾಡ್ಕೊಂಡಿರೋರೆಲ್ಲ ಗ್ಯಾಲರಿ ಮೇಲೆ ಹೋಗಿ, ಗ್ಯಾಲರಿ ತುಂಬಾ ಜಾಗ ಇದೆ. ಈ ಒಂದು ಕಬಡ್ಡಿ ಪಂದ್ಯಾವಳಿಗೆ ವಿಶೇಷ ಆಹ್ವಾನಿತರಾಗಿ ಆಗಮಿಸಿರುವಂತಹ ಕಾಂಗ್ರೆಸ್ ಮುಖಂಡರು ಆದಂತ PhD ಪ್ರಕಾಶ್ ರವರು ಕೂಡ ಆಗಮಿಸಿದ್ದಾರೆ. ಅವ್ರಿಗೆ ಮಾರಿಗುಡಿ ಗೆಳೆಯರ ಬಳಗ, ಗಂಧರ್ವ ಸ್ಪೋರ್ಟ್ಸ್ ಕ್ಲಬ್, ಅಭ್ಯುದಯ ಸಂಘದ ವತಿಯಿಂದ ಅವರನ್ನ ಗೌರವಿಸುವಂತ ಒಂದು ಕಾರ್ಯ ನಡೀಬೇಕಾಗಿದೆ. ದಯಮಾಡಿ ಪ್ರಕಾಶ್ ಅವರು ವೇದಿಕೆಯ ಮುಂಭಾಗಕ್ಕೆ ಒಂದು ಆಸೀನರಾಗಬೇಕು. ಮಾರಿಗುಡಿ ಬಾಯ್ಸ್ ಹಾಗೂ ಗಂಧರ್ವ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ, ಕುಂಬಾರಕೊಪ್ಪಲ ಗ್ರಾಮಸ್ಥರ ವತಿಯಿಂದ ಪ್ರಕಾಶ್ ಅವರನ್ನ ಗೌರವಿಸಲಾಗ್ತಾ ಇದೆ. ಧನ್ಯವಾದಗಳು ಪ್ರಕಾಶ್ ರವರಿಗೆ. ರಾಜದಾಳಿಯಲ್ಲಿ ಮಾರಿಗುಡಿಗಳೇರ ಬಳಗ ಯೋಚಿತ ಕಬಡ್ಡಿಯ ತೃತೀಯ ದಿನದಲ್ಲಿ ಸ್ಪರ್ಧೆ ಮುಂದುವರಿಯುತ್ತಾರೆ. ಆದರ್ಶ ಸೂಪರ್ ಟ್ಯಾಕಲ್ ಆನ್ ಆಗಿರುವಂತಹ ಅವಧಿ, ಧನುಷ್ ರಾಕಿ ಕಾರ್ನರ್ ವಿಭಾಗದಲ್ಲಿ ಮುಂದೆ ಸೆಮಿಫೈನಲ್ ಹಾಗೂ ಫೈನಲ್ ಪಂದ್ಯಗಳನ್ನ 20 ನಿಮಿಷಗಳ ಕಾಲ ಪಂದ್ಯವನ್ನ ನಡೆಸಲಾಗುತ್ತೆ. ಸೆಮಿಫೈನಲ್ ಹಾಗೂ ಫೈನಲ್ ಪಂದ್ಯಗಳನ್ನ 20 ನಿಮಿಷಗಳ ಕಾಲ ಸೂಪರ್ ಟ್ಯಾಕಲ್ನಲ್ಲಿ
ಪರಿಣಾಮಕಾರಿಯಾಗಿರುವ ದಾಳಿಗಳ ಮೂಲಕ ಗುರುತಿಸಿಕೊಂಡಂತ ಆಟಗಾರ ಮಾಡುವಿಲ್ಲವೇ ಮಾಡಿ ದಾಳಿಯಲ್ಲಿ ಮುಂದುವರಿತಾರೆ ಪಂದ್ಯದ ಹಿಡಿತದ ಮೂಲಕವಾಗಿ ಗುರುತಿಸಿಕೊಂಡಂತ ಆಟಗಾರರು ಪರಿಣಾಮಕಾರಿಯಾಗಿರುವ ಹೆಜ್ಜೆಗಳ ಮೂಲಕ ಅಂಕಣದ ಒಳಭಾಗದಲ್ಲಿ ಸ್ಪಷ್ಟವಾದ ವಾತಾವರಣ ಮೈಲಕಾಯವನ್ನು ಪೂರ್ಣವಾಗಿ ಬಳಸಿಕೊಳ್ಳುವ ಹೆಜ್ಜೆಗಳಲ್ಲಿ ಕಿರಣ್ ಪರಿಣಾಮಕಾರಿಯಾಗಿರುವ ದಾಳಿಗಳನ್ನ ಮಾಡಬಲ್ಲ ಸಾಮರ್ಥ್ಯವುಳ್ಳ ಆಟಗಾರ ಸ್ಪಷ್ಟತೆಯ ಮುನ್ನಡೆಗಳ ಮೂಲಕವಾಗಿ ಮುಂದುವರಿದ ಲಯದಲ್ಲಿ ಅಂಕದ ಗಳಿಕೆಯನ್ನು ಹೆಚ್ಚಿಸಿಕೊಳ್ಳುವ ಯೋಜನೆ ಆರು ಎರಡರಲ್ಲಿ ಪಂದ್ಯವಿದೆ ನಾಲ್ಕು ಅಂಕಗಳ ಅಂತರದ ಮೂಲಕವಾಗಿ ಸ್ಪರ್ಧೆಯನ್ನು ಮುಂದುವರಿಸಿಕೊಂಡಿರುವ ಹೋರಾಟವಿದು ಪ್ರತಿ ಹೋರಾಟದ ಅವಧಿಯಲ್ಲಿ ಬೋನಸ್ನ ನೀಡಿಕೆಯೊಂದಿಗೆ ಸಿನಿಮಾಯ ಬಹಳ ಶ್ರಮವಿತ್ತು ಅಂಕದ ಅಂತರವನ್ನು ಕಾಯ್ದುಕೊಳ್ಳುವ ನೀತಿಗಳ ಮೂಲಕವಾಗಿ ಒಳಾಂಗಣದಲ್ಲಿ ಏಳು ಮೂರರಲ್ಲಿ ದೀಪಾವಳಿ ಕಪ್ ಎರಡು ಸಾವಿರದ ಇಪ್ಪತ್ತನಾಲ್ಕರ ಬೆಳಗಿನ ಅವಧಿಯ ಪಂದ್ಯಗಳು ಮುಂದುವರಿತಾದ ರಾಜ ತೀರ್ಪುಗಾರರ ತೀರ್ಪು ಅಂಕಗಳ ಗಳಿಕೆ ಎಷ್ಟು ಅನ್ನುವುದು ಬರಬೇಕಾಗಿದೆ ಬೋನಸ್ ಪ್ಲಸ್ ಒನ್ ಸೂಪರ್ ರಾಯ್ ಏಳು ಆರರಲ್ಲಿ ಪಂದ್ಯ ಉತ್ತಮವಾದಂತ ಪ್ರದರ್ಶನವನ್ನ ಎರಡೂ ತಂಡಗಳು ಕೂಡ ತೋರಿಸ್ತಾ ಇದ್ದಾವೆ ನೋಡುಗರಿಗೆ ರಸದ ಒತ್ತಡದ ಒಂದು ಸವಿನೋಟ ಸುಬ್ರಹ್ಮಣ್ಯ ಕಲಾನ್ ಆಗಿದೆ ಆದರ್ಶದ ಹಳ್ಳಿಯಲ್ಲಿ ಏಳು ಆರು ಒಂದೇ ಒಂದು ಅಂಕದ ಅಂತರ ಸಮಯವನ್ನು ಪೂರ್ಣವಾಗಿ ಬಳಸಿಕೊಳ್ಳಬಲ್ಲ ಆಟಗಾರ ಎದುರಾಳಿಯ ಅಂಕಣದಲ್ಲಿ ನಿರೀಕ್ಷೆಗಳ ಮೊದಲ ಅವಧಿ ಮುಂದುವರಿಯಲಾರಂಭಿಸಿದೆ ಸಮಯೋಚಿತವಾದಂಥ ಪ್ರದರ್ಶನವನ್ನು ಕಾಯ್ದಿರಿಸಿಕೊಳ್ಳಬಲ್ಲ ಜಾನ್ಮಯ ಪ್ರತಿತಂತ್ರದ ಹೋರಾಟಗಳು ಯಶಸ್ವಿ ಹೆಜ್ಜೆಗಳ ಮೂಲಕ ಅಂಕಣದಲ್ಲಿ ಸಂಘಟಿತವಾದ ಬಲದ ಮೂಲಕವಾಗಿ ಹೋರಾಟ ನಿರಂತರವಾಗತೊಡಗಿದೆ ಪರಿಣಾಮಕ್ಕಾಗಿ ಎರಡೂ ತಂಡಗಳು ಕೂಡ ಪ್ರದರ್ಶನವನ್ನು ಜಾರಿಗೊಳಿಸಿಕೊಳ್ಳುತ್ತಾ ಸುಪರ್ನ್ಯಾಚುರಲ್ ಆನ್ ಆಗಿದೆ ಅಂತರ
ಸಮರಾಂಗಣದ ಹೋರಾಟಗಳಲ್ಲಿ ಯಶಸ್ವಿಯಾಗಿರುವ ಹೆಜ್ಜೆ ವಿಶೇಷ ಆಹ್ವಾನಿತರಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಮಂಚೇಗೌಡ ಕುಪ್ಪಿಲ್ನ ವಿಜಯ್ ಕುಮಾರ್ ಅವರು ಕೂಡ ಆಗಮಿಸಿದ್ದಾರೆ. ಅವರು ಕೂಡ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಸಮರಾಂಕಣದ ನಿಲುವುಗಳ ಮೂಲಕವಾಗಿ ಅಂಕಣದ ಒಳಭಾಗದಲ್ಲಿರತಕ್ಕಂಥ ಆಟಗಾರ ಪಂದ್ಯಕ್ಕೆ ಶ್ರೇಷ್ಠತೆಯ ಲಯವನ್ನು ಮುಂದುವರಿಸಿಕೊಳ್ಳಬೇಕಾಗಿದೆ. ಮೊದಲ ಅವಧಿ ಮುಕ್ತಾಯ 12-6 ಪಂದ್ಯ 6 ಅಂಕಗಳ ಅಂತರದಲ್ಲಿ
ಹಂದಿರಡುವಾರಲ್ಲಿ ಪಂದ್ಯ ಮಧ್ಯಂತರ ವಿರಾಮದ ಬಳಿಕದ ಅವಧಿಯಲ್ಲಿ ಮುಂದುವರಿತಾ ಇದೆ. ಸರ್ವಾಂಗೀಣ ಸ್ಪರ್ಧೆಗಳ ಮೂಲಕ ಗುರುತಿಸಿಕೊಂಡ ತಾಟಗಾರ ಹನ್ನೆರಡು ಆರು ಪ್ರತಿಷ್ಠಿತ ಪಂದ್ಯಾವಳಿಯಲ್ಲಿ ಎರಡು ಪ್ರಬಲ ತಂಡಗಳ ಹೋರಾಟವನ್ನು ಕಾಣ್ತಾ ಇದೆ. ಸೆಮಿಫೈನಲ್ ಕಡೆಗೆ ಪ್ರವೇಶವನ್ನು ಪಡೆಯುವ ತಂಡಗಳು ಯಾವುದು ಅನ್ನುವ ನಿರ್ಧಾರಗಳ ಲೆಕ್ಕಾಚಾರಗಳು ಒಂದೊಂದಾಗಿ ನಡೀತಾ ಇದೆ. ಅಂತಿಮ ಮೂರು ಸ್ಪರ್ಧೆಗಳು ಸೆಮಿಫೈನಲ್ ಮತ್ತು ಫೈನಲ್ ಕದನಕ್ಕಾಗಿ ಒಂದೂವರೆ ಲಕ್ಷಗಳ ನಗದು ಪುರಸ್ಕಾರದ ಚಾಂಪಿಯನ್ ಪಟ್ಟವನ್ನು ಗೆದ್ದುಕೊಳ್ಳುವ ತಂಡ ಯಾವುದು? ಎರಡೂ ತಂಡಗಳು ಕೂಡ ಅದ್ಭುತವಾದ ಹೋರಾಟಗಳ ಮೂಲಕ ಗುರುತಿಸಿಕೊಂಡಿವೆ. ಸಮರಾಂಗಣದಲ್ಲಿ ಯತೀಶದಾಳಿಯಲ್ಲಿ ಅತ್ಯಂತ ಚುರುಕಿನ ವೇಗದ ಜೊತೆಗೆ ಮರಳಿದ ಆಟಗಾರ ಜೀವಾಳ ಹನ್ನೆರಡು ಈಲದಲ್ಲಿ ಪಂದ್ಯವಿದೆ. ಮಾಡು ಇಲ್ಲವೇ ಮಡಿದಾಳಿ ಮುಂದುವರಿತಾರೆ. ಕಿರಣದಾಳಿಯಲ್ಲಿ ಕ್ಯಾಪ್ಟನ್ ಅರ್ಚನದ ಪರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಈಗ ತಾನೇ ಆಗಮಿಸಿರುವಂತಹ ಹಳೆಯ ಯಂಗ್ಸ್ಟರ್ ಕ್ರೀಡಾ ಸಂಸ್ಥೆಯ ಕಬಡ್ಡಿ ಆಟಗಾರರು ಆದಂತಹ ಕಾಂತರಾಜ್ ರವರು ಕೂಡ ವೇದಿಕೆಗೆ ಆಗಮಿಸಿದ್ದಾರೆ. ಅವರಿಗೆ ಸಂಸ್ಥೆಯ ಪರವಾಗಿ ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹದಿನಾಲ್ಕು ಎಂಟರಲ್ಲಿ ಪಂದ್ಯ, ಆರು ಅಂಕಗಳ ಅಂತರದಲ್ಲಿ ಹೋರಾಟವಿದೆ. ಕಬಡ್ಡಿ ಪಂದ್ಯಾವಳಿಗೆ ವಿಶ್ರಾಂತಿ ಸಿಕ್ಕ ಸಮಯದಲ್ಲಿ ವೇದಿಕೆಯ ಎಡಭಾಗದಲ್ಲಿ ಕುಸ್ತಿಯ ಸ್ಪರ್ಧೆಗಳು ಆರಂಭಗೊಳ್ಳಲಿದೆ. ಎರಡೂ ಕಡೆಗಳಲ್ಲೂ ಕೂಡ ಕ್ರೀಡಾ ಹಬ್ಬವಾಗಿದೆ. ದೀಪಾವಳಿಗೆ ಪ್ರಯುಕ್ತವಾಗಿ ಬಾಲಿವುಡ್ ಗೆಳೆಯರ ಬಳಗ ಆಯೋಜಿತ ಕಬಡ್ಡಿ ನೀನಂತೆ ಸೊಳೆ ಬಂದ ಆಟಗಾರ 2 points 14 10 ಹದಿನಾಲ್ಕು ಹತ್ತರಲ್ಲಿ ಕ್ಯಾಪ್ಟನ್ ಅರ್ಜುನ ಸತತವಾಗಿ ಸ್ಪರ್ಧೆಯ ದ್ವಿತೀಯ ಅವಧಿಯಲ್ಲಿ ಸೋಲು ಗೆಲುವುಗಳ ಲೆಕ್ಕಾಚಾರದ ಅವಧಿಯನ್ನ ಮುಂದುವರಿಸಿಕೊಳ್ಳಬೇಕಾದ ಅನುಭವಗಳಲ್ಲಿ ಪಂದ್ಯವಿದೆ. ಯಾರ ಪರವಾಗಿರಲಿದೆ ಸೆಮಿಫೈನಲ್ ಕದನದ ಕನಸುಗಳ ಹೆಜ್ಜೆ? ಈಗ ತಾನೇ ವಿಶೇಷ ಆಹ್ವಾನಿತರಾಗಿ ಆಗಮಿಸಿರುವಂತ ಮೈಸೂರಿನ ಉಪ ತಹಸೀಲ್ದಾರರಾದಂತ ಭರತ್ ಅವರು ಕೂಡ ಈ ಒಂದು ವೇದಿಕೆಗೆ ಆಗಮಿಸಿದ್ದಾರೆ. ಅವರು ಕೂಡ ಸಂಸ್ಥೆಯ ಪರವಾಗಿ ಅಭ್ಯುದಯ ಸಂಘದ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಅದೇ ರೀತಿ ಮತ್ತೊಬ್ಬರು ಆತ್ಮೀಯ ಗೆಳೆಯರು ಆದಂತ ಚಂದ್ರು ಅವರು ಕೂಡ ಈ ಒಂದು ವೇದಿಕೆಗೆ ಆಗಮಿಸಿದ್ದಾರೆ. ಅವರು ಕೂಡ ಸಂಸ್ಥೆಯ ಪರವಾಗಿ ಅಭ್ಯುದಯ ಸಂಘದ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಸಮರಾಂಗಣದಲ್ಲಿ ಮುಂದುವರಿತಾ ಇದೆ ಹೋರಾಟ. ಪ್ರತಿಷ್ಠಿತ ಪಂದ್ಯಾವಳಿಯ ಅತ್ಯಂತ ಸೂಕ್ಷ್ಮತೆಯ ಹೆಜ್ಜೆಗಳಲ್ಲಿ ಯತೀಶ್ಮತೆ 15-10 ಪಂದ್ಯವಿದೆ. 5 ಅಂಕಗಳ ಅಂತರದಲ್ಲಿ ಮುನ್ನಡೆಯಲ್ಲಿ ಕ್ಯಾಪ್ಟನ್ ಅರ್ಜುನ ಕಾರ್ನರ್ ವಿಭಾಗದಲ್ಲಿ ಅದ್ಭುತವಾದ ಚೌಟಚ್ ಮೂಲಕ 11 ಅಂಕದ ಜೋಡಣೆಯಾಗ್ತಾನೆ. 15-11 15-11 4 ಅಂಕಗಳ ಅಂತರವಿದೆ ಪ್ರಸ್ತುತ ಈ ಸ್ಪರ್ಧೆಯ ಕಣದಲ್ಲಿ. ಸ್ಪರ್ಧೆಯಲ್ಲಿ ಅತ್ಯಂತ ನಿರೀಕ್ಷೆಯ ಒತ್ತಡಗಳನ್ನು ನಿಭಾಯಿಸಿಕೊಳ್ಳುವ ಮೂಲಕ ಮ್ಯಾಚ್ ಅಫಿಷಿಯಲ್ಸ್ ಪ್ಲೇಯರ್ಸ್ ಲೈನ್ ಅಪ್ ಮಾಡಿ
विभाग तहशीलदार आगिव हृदय श्रीमती अशोक भरत कार्यक्रम सण गौरव समर्पण आगे मारिगुड़ गेळेयर बळगद वतियिंद आयोजित कबड्डियल्लि श्रीयुत भरत गौरव समर्पिसिकोळ्ळुत्तिद्दारे मारिगुड़ गेळेयर बळगद एमसी ग्रूप सदस्यरु गौरव स्वीक अतिथि अभिवंदनीय धन्यवाद समर्पण अंतर चल अंतिम आटगार कण्डदल्लि उळिदुकोंडिरुवंते and the course 17-8 17 samabaladalli mattondu rochaka hanahani gelavu yara palagalide annuvudu innu nirikshagalige sigida uttaravagide समयोचित आटद अंकण हद समबलदल्लि पंद्यविदे एरडु तंडगळु रोचक होराट पंद्य के तिरुपुगळन्नु साक्षिगळन्नु ओळांगणदल्लि अनिरीक्षित अद्भुत प्रतिस्पंदनेय होराटदल्लि हदिनेळु हदिनेळरल्लि पंद्य यतीशन दाळि मुंदुवरियुत्तिदे अंकणदल्लि अंतिम अवधि स्पर्धे कोनेय नालकु निमिषगळिगे कडिमे अवधि इदे पंद्यदल्लि लेफ्ट हागू राइट कॉर्नर विभागदल्लि दाळि माडबल्ल सामर्थ्यवुळ्ळ जूनियर विभागद आटगार यतीश सुबळदिरुव मूरु स्पर्धेगळु सेमी फाइनल फाइनल कडेन संजय वेळेगे आरंभगोळ्ळलिदे इदे अंकणदल्लि मत्ते रंगेरलिदे सेमी फाइनल फाइनल कडेनगळल्लि चांपियन पट्टवन्न गळिसिकोळ्ळुव ತಂಡಗಳು ಯಾವುದು ಅನ್ನುವ ನಿರ್ಧಾರ ಸಂಜಯ ಆರಂಭದ ವೇಳೆಯಲ್ಲಿ ವೀಕ್ಷಕರಿಗೆ ತಿಳಿಯಲಿದೆ 1.5 ಲಕ್ಷಗಳ ನಗದು ಪುರಸ್ಕಾರದ ಚಾಂಪಿಯನ್ ಪಟ್ಟವನ್ನು ಗಳಿಸಿಕೊಳ್ಳುವ ದೀಪಾವಳಿ ಕಪ್ 2024 ರ ಅಧಿಪತ್ಯವನ್ನು ಸ್ಥಾಪಿಸಿಕೊಳ್ಳುವವರು ಯಾರು ಯಾವ ಫ್ರಾಂಚೈಸಿಯ ಪರವಾಗಿ ಈ ಪ್ರಶಸ್ತಿ ಸಾಗಲಿದೆ ಸಂಜಯ ವೇಳೆಗೆ ಉತ್ತರ ಸಿಗಲಿದೆ ಪ್ರತಿಜ್ಞಾಳಿಯ ಮೂಲಕ 18 ರ ಸಮಬಲದಲ್ಲಿ ಮುಂದುವರಿಯಾದ ಹೋರಾಟ ಮೂರು ನಿಮಿಷಗಳಿಗೂ ಕಡಿಮೆ ಅವಧಿ ಲಾಸ್ಟ್ 3 ಮಿನಿಟ್ಸ್ 18 ಇಂಚ್ ಕಳೆದ ಪಂದ್ಯ ಐದು ದಾಳಿಗಳ ಮೂಲಕವಾಗಿ ನಿರ್ಧಾರವಾದರೆ ಮತ್ತೊಂದು ಪಂದ್ಯದ ಕಡೆಗೆ ಅದೇ ರೀತಿಯ ರಿಸಲ್ಟ್ ಬರುವ ಚಾನ್ಸಸ್ ಗಳು ಸಮಚಿತ್ತದ ಹೋರಾಟದಲ್ಲಿ ಮುಂದುವರಿಯಾದ ಪ್ರೇಕ್ಷಕರನ್ನು ಕಟ್ಟಿ ಹಾಕಿರುವ ಪಂದ್ಯ ಪ್ರತಿಯೊಂದು ಕ್ಷಣದ ತುಳಿತಗಳ ಮೂಲಕ ಒಳಾಂಗಣದಲ್ಲಿ ಅದ್ಭುತವಾಗಿರುವ ಹೋರಾಟವಿದೆ ರಣಾಂಗಣದ ರಣನೀತಿಗಳಲ್ಲಿ ಸ್ಪರ್ಧೆ ಸಮಯವನ್ನು ಪೂರ್ಣವಾಗಿ ಬಳಸಿಕೊಳ್ಳುವ ಮೂಲಕ ಕ್ಯಾಪ್ಟನ್ ಅರ್ಜುನ ಗೋಲ್ಡನ್ ಈಗಲ್ ಗೋಕುಲಂ
1998 ಬಂದ್ಯ ಟೈಮ್ ಔಟ್ ಯಂಗ್ಸ್ಟಾರ್ ಕ್ರೀಡಾ ಸಂಸ್ಥೆಯ ಹಳೆಯ ಆಟಗಾರರು ಕಬಡ್ಡಿ ಆಟಗಾರರಾದಂತಹ ಕಾಂತರಾಜ್ ಅವರು ವೇದಿಕೆಯ ಮುಂಭಾಗ ಬರಬೇಕು. ಇವರಿಗೂ ಕೂಡ ಮಾರಿಗುಡಿ ಗೆಳೆಯರ ಬಳಗ ಗಂಧರ್ವ ಸ್ಪೋರ್ಟ್ಸ್ ಕ್ಲಬ್ ಅಭ್ಯುದಯ ಸಂಘದ ಪರವಾಗಿ ಒಂದು ಗೌರವಿಸುವಂತಹ ಒಂದು ಕಾರ್ಯ ಸಂಸ್ಥೆಯ ವತಿಯಿಂದ. ಅಂತಿಮ ಎರಡು ನಿಮಿಷಗಳ ಕಡಿಮೆ ಅವಧಿಯ ಘೋಷಣೆಯ ಬಳಿಕ ರತಿದ್ದಾಳಿಯ ಮೂಲಕ ಅಂಕಣದಲ್ಲಿ ಹೊನ್ನೇಗೌಡ, ವಿಜಯ್ ಕುಮಾರ್, ಅಮೃತ ಹಾಗೂ ಸಂತೋಷ್ ಅವರ ಪ್ರಾಯೋಜಿತ ತಂಡ ಕ್ಯಾಪ್ಟನ್ ಅರ್ಜುನದ ವಿರುದ್ಧವಾಗಿ ಮಿಥುನ್ ಪವನ್ ಆಕಾಶ್ ಪ್ರಾಯೋಜಿತ ತಂಡ ಟೂ ಆಡ್ ಆಯನಲ್ಲಿ ಗೋಲ್ಡನ್ ಈಗಲ್ಸ್ ಗೋಕುಲಂ. ಸೊ ಎರಡು ಪ್ರಾಯೋಜಕತ್ವದ ತಂಡಗಳು ಕೂಡ ಅಂಕಣದಲ್ಲಿ ಗುರುತಿಸಿಕೊಳ್ತಾ ಇದ್ದಾವೆ. ಬಾಲಕರ ನಂಬಿಕೆಗೆ ಸರಿಯಾಗಿ ಕಬಡ್ಡಿಯ ಆಟವನ್ನು ಅಂಕಣದಲ್ಲಿ ಉಳಿಸಿಕೊಳ್ತಾ 19-18 ಪಂದ್ಯ ಒಂದು ಭಾಗದಲ್ಲಿ ಕಬಡ್ಡಿಯ ಅತ್ಯಂತ ಪ್ರಮುಖ ತಾರೆಗಳಾದ ವಿಕಾಸ್ ಗೌಡ ಇದೆ, ಇನ್ನೊಂದು ಭಾಗದಲ್ಲಿ ರಚನ್ ಎರಡು ತಂಡದ ಕೋಚ್ಗಳಾಗಿ ಕಾರ್ಯವನ್ನು ನಿರ್ವಹಿಸಿಕೊಳ್ತಾ ಇದ್ದಾರೆ. ಸಮಬಲ ಹೋರಾಟದಲ್ಲಿ ಈ ಒಂದು ಪಂದ್ಯಾವಳಿ ನಡೀತಾ ಇದೆ. ಯತೀಶ ದಾಳಿಯಲ್ಲಿ ಪರಿಣಾಮಕಾರಿಯಾಗಿರುವ ಹೋರಾಟದ ವೇಳೆಯಲ್ಲಿ ಪಂದ್ಯವನ್ನು ಕಾಣ್ತಾ ಇದ್ದೇವೆ. 19 ಸಮಬಲದಲ್ಲಿ ಪಂದ್ಯ ಏನಾಗಲಿದೆ ನಿರೀಕ್ಷೆಯಂತೆಯೇ. ತೀರ್ಪುಗಾರರ ತೀರ್ಮಾನವೇ ಅಂತಿಮ ತೀರ್ಮಾನ, ದಯಮಾಡಿ ಸಹಕರಿಸಬೇಕು ಕ್ರೀಡಾ ಮುನಿಮಾನಿಗಳು, ಕ್ರೀಡಾಪಟುಗಳು. ಈ ಒಂದು ಪಂದ್ಯ ಮುಗಿದ ತಕ್ಷಣವೇ ಕುಸ್ತಿ ಪಂದ್ಯಗಳು ಪ್ರಾರಂಭವಾಗಲಿದೆ. ಕ್ರೀಡಾಭಿಮಾನಿಗಳೇ, ಆಯ್ತು.
ಲೆಕ್ಕಾಚಾರದಲ್ಲಿ ಪಂದ್ಯ ಇಪ್ಪತ್ತರ ಸಮಬಲದಲ್ಲಿದೆ. ಹೆಚ್ಚುವರಿ ಸಮಯಕ್ಕೆ ಹೋಗಲಿದೆಯಾ ಅಥವಾ ರಾಖಿ ನಿರ್ಧಾರವನ್ನು ಮಾಡಲಿದ? ಏನಾಗಲಿದೆ ಪಂದ್ಯ? ಸಮಯೋಚಿತ ಆಟ ಅಂಡ್ ಹೆಚ್ಚುವರಿ ಜವಾಬ್ದಾರಿ ಪಂದ್ಯಕ್ಕೆ ಇಪ್ಪತ್ತರ ಸಮಬಲದಲ್ಲಿ ಹೋರಾಟ. ಎರಡು ಅದ್ಭುತ
द्वितीय दिन तृतीय दिन द्वितीय स्पर्धा
ಇಲ್ಲಿ ಕ್ಯಾಪ್ಟನ್ ಅರ್ಜುನ್ ತಂಡ ಗೆದ್ದಿದೆ, ಅವರೇ ದಾಳಿ ಮಾಡಬೇಕೀಗ. All the players come forward. Okay.